ಪ್ರೀತಿಯ ವೀಕ್ಷಕರೇ, ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಮ್ಮ ಚಾನಲಿನ ಎಲ್ಲ ಹೊಸ ವೀಡಿಯೋಗಳನ್ನು ಇನ್ಸ್ಟೆಂಟಾಗಿ ನೋಡಲು ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ವೀಡಿಯೋಗಳ ನೋಟಿಫಿಕೇಷನ್ನ ಇನ್ಸ್ಟೆಂಟಾಗಿ ಪಡೆಯಲು ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಸ್ನೇಹಿತರೆ, ವಿಶ್ವದಲ್ಲೇ ಮೊಟ್ಟ ಮೊದಲ ಬಾರಿಗೆ ಕೃತಕ ಕಣ್ಣನ್ನು ಅಭಿವೃದ್ಧಿಪಡಿಸಲಾಗಿದೆ. ಈ ಸಾಧನೆಯನ್ನು ಮಾಡಿರೋದು ಆಸ್ಟ್ರೇಲಿಯಾದ ಮೊನಾಶ್ ಎಂಬ ಯೂನಿವರ್ಸಿಟಿಯ ವೈದ್ಯರ ತಂಡ. ಬಯಾನಿಕ್ ಐ ಅಂದರೆ ಆರ್ಟಿಫಿಷಿಯಲ್ ಅಥವಾ ಕೃತಕ ಕಣ್ಣನ್ನು ಅಭಿವೃದ್ಧಿಪಡಿಸಿದ್ದಾರೆ ಈ ವೈದ್ಯ ವಿಜ್ಞಾನಿಗಳು. ಹುಟ್ಟು ಕುರುಡನಿಂದ ಅಥವಾ ಅಪಘಾತಗಳಿಂದ ದೃಷ್ಟಿಯನ್ನು ಕಳ್ಕೊಂಡಿರೋರಿಗೆ ಈ ಆವಿಷ್ಕಾರ ಒಂದು ವರದಾನವಾಗಲಿದೆ ಅಂದರೆ ಖಂಡಿತ ತಪ್ಪಾಗೋದಿಲ್ಲ. ದೃಷ್ಟಿಹೀನರಿಗೆ ಪ್ರಪಂಚವನ್ನು ನೋಡಬೇಕು ಅನ್ನೋ ಆಸೆ ಇರುತ್ತೆ, ಆದರೆ ಅವರ ದೃಷ್ಟಿಯನ್ನು ಸರಿಪಡಿಸೋದಕ್ಕೆ ಆಪ್ಟಿಕ್ ನರ್ವ್ ಹಾಳಾಗಿರುತ್ತೆ. ಅಂತಹ ಸಂದರ್ಭದಲ್ಲಿ ಕಣ್ಣಿನ ಶಸ್ತ್ರಚಿಕಿತ್ಸೆ ಮಾಡೋದಕ್ಕೆ ಆಗೋದಿಲ್ಲ. ನೇತ್ರದಾನಿಗಳಿಂದ ಕಣ್ಣನ್ನು ಪಡೆದು ದೃಷ್ಟಿಯನ್ನು ಸರಿಪಡಿಸ್ಬೋದಾದರೂ, ಹಾಗೆ ಕಣ್ಣಿನ ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಬೇಕು ಅಂದರೆ ಆಪ್ಟಿಕ್ ನರ್ವ್ ಚೆನ್ನಾಗಿರಬೇಕು. ಆಪ್ಟಿಕ್ ನರ್ವ್ ಅಂತ ಹೇಳಿದ್ರೆ ನಾವು ಕಣ್ಣಿನ ಮೂಲಕ ನೋಡುವ ಚಿತ್ರವನ್ನು ಅಥವಾ ದೃಶ್ಯವನ್ನು ಮೆದುಳಿಗೆ ರವಾನೆ ಮಾಡುವಂಥ ಒಂದು ನರ. ಇದು ಹಾಳಾಗಿದರೆ ಮೆದುಳಿಗೆ ದೃಶ್ಯ ಸಂದೇಶವನ್ನು ರವಾನೆ ಮಾಡೋ ಸಾಧನವೇ ಹಾಳಾದಂತೆ. ಇಂತಹ ಸನ್ನಿವೇಶದಲ್ಲಿ ಕಣ್ಣಿನ ಶಸ್ತ್ರಚಿಕಿತ್ಸೆ ಮಾಡೋದರಲ್ಲಿ ಅರ್ಥ ಇರೋದಿಲ್ಲ. ಇಂತಹ ಸನ್ನಿವೇಶದಲ್ಲಿ ಕೃತಕ ಕಣ್ಣು ಅಥವಾ ಬಯಾನಿಕ್ ಐ ಉಪಯೋಗಕ್ಕೆ ಬರುತ್ತೆ. ಬಯಾನಿಕ್ ಐ ಆಪ್ಟಿಕ್ ನರ್ವನ್ನು ಬೈಪಾಸ್ ಮಾಡಿ ಮೆದುಳಿಗೆ ಸಂದೇಶವನ್ನು ರವಾನೆ ಮಾಡುತ್ತೆ. ಇದಕ್ಕಾಗಿ ಒಂದು ಸಾಧನವನ್ನು ಈ ವಿಜ್ಞಾನಿ ವೈದ್ಯರ ತಂಡ ಅಭಿವೃದ್ಧಿಪಡಿಸಿದೆ. ಇಲ್ಲಿಯವರೆಗೂ ಮಾಡಿರುವ ಸಂಶೋಧನೆಯಲ್ಲಿ ಸಿಕ್ಕಿರುವ ಬ್ರೇಕ್ ಥ್ರೂ ಏನಂದರೆ, ವಿಜ್ಞಾನಿಗಳು ಸಿದ್ಧಪಡಿಸಿರೋ ಈ ಸಾಧನವನ್ನು ತಲೆಗೆ ಧರಿಸ್ಕೋಬೇಕಾಗಿರುತ್ತೆ. ಇದರಲ್ಲಿ ಕ್ಯಾಮ್ರಾ ಮತ್ತು ಟ್ರಾನ್ಸ್ಮಿಟರನ್ನು ಅಳವಡಿಸಲಾಗಿದೆ. ಆಪ್ಟಿಕ್ ನರ್ವನ್ನು ಬೈಪಾಸ್ ಮಾಡಿ ಮೆದುಳಿಗೆ ಸಂದೇಶವನ್ನು ರವಾನೆ ಮಾಡಲು ಒಂದು ಸಾಧನವನ್ನು ಶಸ್ತ್ರಚಿಕಿತ್ಸೆ ಮೂಲಕ ಸೇರಿಸಲಾಗುತ್ತೆ. ಇದರಲ್ಲಿ ರಿಸೀವರ್ ಇರುತ್ತೆ. ಅಂಧ ವ್ಯಕ್ತಿ ಈ ಸಾಧನವನ್ನು ತಲೆಗೆ ಧರಿಸಿ ಓಡಾಡುವಾಗ ಕ್ಯಾಮ್ರಾ ಮೂಲಕ ಸೆರೆಯಾದ ಚಿತ್ರ ಟ್ರಾನ್ಸ್ಮಿಟ್ ಆಗಿ ರಿಸೀವರ್ ಮೂಲಕ ಮೆದುಳಿಗೆ ತಲುಪುತ್ತೆ. ಈ ವಿಷಯವಾಗಿ ಹಲವಾರು ದಶಕಗಳಿಂದ ಸಂಶೋಧನೆ ನಡೀತಾನೇ ಇತ್ತು, ಆದರೆ ಈಗ ಆ ಸಂಶೋಧನೆಗಳಿಗೆ ತಕ್ಕ ಪ್ರತಿಫಲ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಕೃತಕ ಕಣ್ಣು ನಮ್ಮ ನ್ಯಾಚುರಲ್ ಕಣ್ಣುಗಳಷ್ಟೇ ಯಶಸ್ವಿಯಾಗಿ ಕಾರ್ಯವನ್ನು ನಿರ್ವಹಿಸುತ್ತೆ ಅಂತ ಹೇಳೋದಿಕ್ಕಾಗೋದಿಲ್ಲ. ಆದರೆ ದೃಷ್ಟಿಯನ್ನು ಕಳ್ಕೊಂಡು ಮುಂದೆಂದೂ ತಾವು ಈ ಪ್ರಪಂಚವನ್ನು ನೋಡೋದೇ ಇಲ್ಲ ಅಂದ್ಕೊಂಡಿದ್ದಂಥ ಅಂದರಿಗೆ ಈ ಆವಿಷ್ಕಾರ ಒಂದು ಆಶಾಕಿರಣ ಇದ್ದಂತೆ. ಈ ವಿಜ್ಞಾನಿಗಳ ತಂಡ ಯಶಸ್ಸನ್ನು ಕಾಣಲಿ ಅಂತ ಆಶಿಸ್ತಾ ಈ ವಿಡಿಯೋನ ಮುಗಿಸ್ತಿದ್ದೀನಿ. ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಹೆಚ್ಚು ಜನರಿಗೆ ಶೇರ್ ಮಾಡಿ, ಲೈಕ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.